ಹಾಯ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಅಂಡ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ಕನ್ನಡ ಚಿತ್ರರಂಗದಲ್ಲಿ ಕಳೆದ ಒಂದು ವರ್ಷದಿಂದ ಅಲ್ಲ, ಕಳೆದ 2 ವರ್ಷದಿಂದ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನನ್ನು ಕ್ರಿಯೇಟ್ ಮಾಡಿಕೊಂಡು ಬಂದಿದ್ದಂತಹ ಚಿತ್ರ ಯಾವುದಪ್ಪ ಅಂತಂದರೆ ಅದು ಮಾರ್ಟಿನ್. ಧ್ರುವ ಸರ್ಜಾ ಅವರ ಅಭಿನಯ, ಎ ಪಿ ಅರ್ಜುನ್ ಅವರ ನಿರ್ದೇಶನ, ಅರ್ಜುನ್ ಸರ್ಜಾ ಅವರ ಕತೆ, ಹೀಗೆ ಸಾಕಷ್ಟು ಕಾರಣಗಳಿಂದ ಈ ಚಿತ್ರದ ಮೇಲೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇತ್ತು. ಅದರಲ್ಲೂ ಧ್ರುವ ಸರ್ಜಾ ಅವರ ಈ ಹಿಂದಿನ ಎಲ್ಲ ಸಿನಿಮಾಗಳು ಹಿಟ್ ಆಗಿರೋ ಕಾರಣಕ್ಕೆ ಈ ಸಿನಿಮಾ ಅವರ ಮೊದಲ ಪ್ಯಾನ್ ಇಂಡಿಯಾ, ಜೊತೆಗೆ ಪ್ಯಾನ್ ವರ್ಲ್ಡ್ ಸಿನಿಮಾ ಅಂತ ಕೂಡ ಇದನ್ನು ಬಿಂಬಿಸಲಾಗಿತ್ತು. ಈ ಕಾರಣಕ್ಕೆ ಈ ಚಿತ್ರದ ಮೇಲೆ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಇತ್ತು. ಚಿತ್ರ ರಿಲೀಸ್ ಆದಮೇಲೆ ಪಾಸಿಟಿವ್, ನೆಗೆಟಿವ್ ಸಾಕಷ್ಟು ವಿಮರ್ಶೆಗಳು ಬಂತು. ಚಿತ್ರತಂಡ ಅದಕ್ಕೆ ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಹೇಳ್ತು. ಆದರೂ ಕೂಡ ದೊಡ್ಡ ಮಟ್ಟದಲ್ಲಿ ಕಲೆಕ್ಷನನ್ನು ಮಾಡ್ಕೋಬಹುದು ಅಂತ ಏನು ನಿರೀಕ್ಷೆ ಮಾಡಿತ್ತು, ಆ ನಿರೀಕ್ಷೆ ಸುಳ್ಳಾಗಿದೆ. ಆದರೂ ಸಹ ಕಲೆಕ್ಷನ್ನಲ್ಲಿ ಮಾರ್ಟಿನ್ ಚಿತ್ರ ಒಂದು ಮಟ್ಟಕ್ಕೆ ಯಶಸ್ಸನ್ನು ಸಾಧಿಸಿದೆ. ಧ್ರುವ ಸರ್ಜಾ ಅವರಿಗೆ ಈ ಚಿತ್ರದ ಮೂಲಕ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಒಂದು ಮಟ್ಟದ ಬೂಸ್ಟ್ ಅಂತೂ ಸಿಕ್ಕಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಮಾರ್ಟಿನ್ ಚಿತ್ರ ರಿಲೀಸ್ ಆಗಿ 9 ದಿನ ಕಳೆದು ಹೋಗಿದೆ. ಹತ್ತಿರ 2ನೇ ವಾರ ಚಿತ್ರ ರನ್ ಆಗ್ತಾ ಇದೆ. ಈ ಚಿತ್ರದ ಕಲೆಕ್ಷನ್ ಡೌನ್ ಆಗೋದಕ್ಕೆ ಕರ್ನಾಟಕದಾದ್ಯಂತ ಸುರಿತಾ ಇರುವ ಮಳೆ ಕೂಡ ಕಾರಣ ಅಂತ ಹೇಳಲಾಗ್ತದೆ. ನಾಟ್ ಓನ್ಲಿ ಮಾರ್ಟಿನ್, ಮಳೆ ಬರ್ತಾ ಇರೋ ಕಾರಣಕ್ಕಾಗಿ ಚಿತ್ರಮಂದಿರದ ಕಡೆಗೆ ಜನರು ಬರ್ತಾ ಇಲ್ಲ. ಅಂದರೆ ಸಾಕಷ್ಟು ಚಿತ್ರಗಳು ಇದೆ, ಆದರೂ ಕೂಡ ಯಾವ ಚಿತ್ರಗಳಿಗೂ ಕೂಡ ಬರ್ತಾ ಇಲ್ಲ, ಮಾರ್ಟಿನ್ ಒಂದೇ ಅಲ್ಲ. ಹಾಗಾಗಿ ಮಳೆ ಕಾರಣಕ್ಕೆ ಕೂಡ ಮಾರ್ಟಿನ್ ಚಿತ್ರದ ಕಲೆಕ್ಷನ್ ಡೌನ್ ಆಗಿರ್ಬೋದು ಎನ್ನುವ ಒಂದು ಲೆಕ್ಕಾಚಾರ ಇದೆ. ಓಕೆ, ಇಷ್ಟು ದಿನ ಆಗಿದೆ, ಹತ್ತಿರ 9 ದಿನ ಆಗೋಗಿದೆ ಮಾರ್ಟಿನ್ ಚಿತ್ರ ರಿಲೀಸ್ ಆಗಿ. ಈ ಚಿತ್ರ ರಿಲೀಸ್ ಆದ ಇಷ್ಟು ದಿನದಲ್ಲಿ ಮಾಡಿಕೊಂಡಂತಹ ಕಲೆಕ್ಷನ್ ಎಷ್ಟು, ಎಷ್ಟು ಕೋಟಿ ಕಲೆಕ್ಷನನ್ನು ಮಾಡಿಕೊಂಡಿದೆ, ನಿರ್ಮಾಪಕರ ಜೇಬನ್ನು ತುಂಬಿಸಿದೆಯಾ ಅನ್ನೋದನ್ನು ನಾವು ನೋಡೋದಾದರೆ, ಏರಿಯಾ ವೈಸ್ ನೋಡೋದಾದರೆ, ಸ್ಯಾಂಕ್ವಿಂಗ್ನ ವರದಿಯ ಪ್ರಕಾರ ನಾವು ನೋಡೋದಾದರೆ, ಅಂದರೆ ಇದು ಯಾವುದೇ ಚಿತ್ರತಂಡ ಕೊಟ್ಟಿರುವಂತಹ ಅಫಿಷಿಯಲ್ ಮಾಹಿತಿ ಅಲ್ಲ. ಎಗೇನ್, ಚಿತ್ರತಂಡ ಅಫಿಷಿಯಲ್ ಆಗಿ ಮಾಹಿತಿ ಕೊಟ್ಟರೆ ಎಷ್ಟು ಕಲೆಕ್ಷನ್ ಆಗಿದೆ ಅಂತ ಗೊತ್ತಾಗ್ಬೋದು. ನಾನು ಹೇಳುವ ಮಾಹಿತಿ ಸ್ಯಾಂಕ್ವಿಂಗ್ನ ವರದಿಯ ಪ್ರಕಾರ. BKT 7.4 ಕೋಟಿ ಶೇರ್ ಬಂದಿದೆ. MMCH 2.4 ಕೋಟಿ ಶೇರ್ ಬಂದಿದೆ. ಚಿತ್ರದುರ್ಗ ದಾವಣಗೆರೆ 1.4 ಕೋಟಿ ಶೇರ್ ಬಂದಿದೆ. ಮುಂಬೈ ಕರ್ನಾಟಕದಿಂದ 2.1 ಕೋಟಿ ಶೇರ್ ಬಂದಿದೆ. ಶಿವಮೊಗ್ಗ ಪ್ಲಸ್ ದಕ್ಷಿಣ ಕನ್ನಡದಿಂದ 1.1 ಕೋಟಿ ಶೇರ್ ಬಂದಿದೆ. ಹೈದರಾಬಾದ್ ಕರ್ನಾಟಕದಿಂದ 80 ಲಕ್ಷ ಶೇರ್ ಬಂದಿದೆ. ಒಟ್ಟು ಶೇರ್ ಬಂದಿರೋದು 15.2 ಕೋಟಿ. ಮಾರ್ಟಿನ್ ಚಿತ್ರ ಕಲೆಕ್ಷನ್ ಮಾಡ್ಕೊಂಡಿದೆ. ಇನ್ನು ಬಾಕ್ಸ್ ಆಫೀಸ್ನಲ್ಲಿ ಡೇ 1 ರಿಂದ ಡೇ 9 ವರೆಗೂ, ಅಂದರೆ 9ನೇ ದಿನದವರೆಗೂ ಪ್ರತಿದಿನ ಬಾಕ್ಸ್ ಆಫೀಸ್ನಲ್ಲಿ ಮಾರ್ಟಿನ್ ಚಿತ್ರ ಮಾಡಿಕೊಂಡಂತಹ ಕಲೆಕ್ಷನ್ ಎಷ್ಟಿರಬಹುದು ಅನ್ನೋದನ್ನು ನಾವು ನೋಡೋದಾದರೆ, 1ನೇ ದಿನ 6.5 ಕೋಟಿ ಕಲೆಕ್ಷನ್ನ ಮಾಡಿಕೊಂಡಿದೆ. 2ನೇ ದಿನ 5.1 ಕೋಟಿ. 3ನೇ ದಿನ 4.1 ಕೋಟಿ. 4ನೇ ದಿನ 1.7 ಕೋಟಿ. 5ನೇ ದಿನ 1 ಕೋಟಿ. 6ನೇ ದಿನ 1 ಕೋಟಿ. 7ನೇ ದಿನ 90 ಲಕ್ಷ. 8ನೇ ದಿನ 60 ಲಕ್ಷ. 9ನೇ ದಿನ 50 ಲಕ್ಷ. ಟೋಟಲ್ 21 ಕೋಟಿ 50 ಲಕ್ಷ ರೂಪಾಯಿ ಕಲೆಕ್ಷನನ್ನು ಮಾರ್ಟಿನ್ ಚಿತ್ರ ಇಲ್ಲಿಯವರೆಗೂ ಮಾಡಿಕೊಂಡಿದೆ. ಇನ್ನೂ ಕೂಡ ಮಾರ್ಟಿನ್ ಚಿತ್ರ ರನ್ ಆಗ್ತಾ ಇರೋದ್ರಿಂದ, ಥಿಯೇಟರ್ನಲ್ಲಿ ಮಾರ್ಟಿನ್ ಚಿತ್ರ ಸಾಕಷ್ಟು ಕಡೆಗಳಲ್ಲಿ ಇರೋದ್ರಿಂದ, ನೆಕ್ಸ್ಟ್ ದೀಪಾವಳಿವರೆಗೂ ಕೂಡ ಯಾವುದೇ ದೊಡ್ಡ ಚಿತ್ರ ಬಿಡುಗಡೆ ಇಲ್ಲ ಆಗಿರುವ ಕಾರಣಕ್ಕೆ ಮಾರ್ಟಿನ್ ಚಿತ್ರದ ಕಲೆಕ್ಷನ್ 25 ರಿಂದ 30 ಕೋಟಿ 10 ಹತ್ರ ಮುಟ್ಟಬಹುದು ಅನ್ನೋದು ಬಾಕ್ಸ್ ಆಫೀಸ್ ತಜ್ಞರ ಲೆಕ್ಕಾಚಾರ. ಇದಿಷ್ಟು ಮಾರ್ಟಿನ್ ಚಿತ್ರದ ಕಲೆಕ್ಷನ್ನ ಬಗ್ಗೆ ಸ್ಯಾಂಕ್ಲಿಂಕ್ನಲ್ಲಿ ಬರೆದಿರುವ ಒಂದು ವರದಿಯ ಪ್ರಕಾರ ಬಂದಂತಹ ಕಲೆಕ್ಷನ್ನ ರಿಪೋರ್ಟ್. ಇದು ಯಾವುದೇ ಮಾರ್ಟಿನ್ ಚಿತ್ರತಂಡ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿರುವ ರಿಪೋರ್ಟ್ ಅಲ್ಲ. ಏನನ್ಸುತ್ತೆ ನಿಮಗೆ ಮಾರ್ಟಿನ್ ಚಿತ್ರದ ಈ ಕಲೆಕ್ಷನನ್ನು ನೋಡಿದಾಗ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.